ಫ್ರೆಂಡ್ಸ್ ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಿಮ್ಮನ್ನ ಒಂದು ಮೇಯ್ನ್ ಪಾಯಿಂಟ್ ಬಂದು, ಈಗ ಎಲ್ಲ ಕಡೆ ಈ ಹೈವೇಲೆಲ್ಲ ಆಕ್ಸಿಡೆಂಟ್ಸ್ ಆಗ್ತಾಯಿದೆಯಲ್ಲ, ಅದ್ರ ಬಗ್ಗೆ ಐ ವಾಂಟೆಡ್ ಟು ಶೇರ್ ಸಮ್ ಇನ್ಪುಟ್ಸ್. ಖಂಡಿತ ನೀವು ಅಂದ್ಕೋಬೋದು ಇದು ವಿಡಿಯೋಸ್ಗಳು ಸ್ವಲ್ಪ ಭಯ ಇದೆ, ಆ ಭಯ ಇರಬೇಕು ಫ್ರೆಂಡ್ಸ್. ವೈಲ್ ಡ್ರೈವಿಂಗ್ ಆನ್ ದ ರೋಡ್ ಲೆಟ್ಸ್ ಬಿ ವೆರಿ ಕಾಷಿಯಸ್ ಆ್ಯಂಡ್ ಬಿಟ್ ಫಿಯರ್ ಆಲ್ಸೋ, ಯಾಕಂದರೆ ಹೆದರಿಕೆ ಇದ್ದಷ್ಟು ನಾವು ಸ್ಪೀಡ್ ಕಂಟ್ರೋಲ್ ಮಾಡ್ತೀವಿ. ಬೇರೆ ಅವ್ರ ಮೇಲೆ ನಾವು ಒಂದು ಇದಿಟ್ಕೋಬೇಕು, ಪ್ರೀತಿ ವಿಶ್ವಾಸ ಇಟ್ಕೊಂಡು ಗಾಡಿ ಓಡಿಸೋಣ. ನಾವು ಯಾರ್ದು ಒಂದು ರೇಸ್ಗೆ ಹೋಗ್ತಾ ಇಲ್ಲ ಇಲ್ಲಿ ಫ್ರೆಂಡ್ಸು. ಸೇಫಾಗಿ ಗಾಡಿ ಓಡಿಸೋಕ್ಕೆ 4.4 ಸ್ಪೀಡಿಂಗು, ರೋಡ್ ಚೆನ್ನಾಗಿದೆ ಹಾಕ್ಕೊಂಡು ತುಳಿ ಗಾಡಿನ, 120-140 ಹೋಗೋದು, ಹೊಡೆಯೋದು, ಆಕ್ಸಿಡೆಂಟ್ಸ್ ಮಾಡೋದು. ದಟ್ ಈಸ್ ಒನ್ ಮೇನ್ ರೀಸನ್ ಈಸ್ ಓವರ್ ಸ್ಪೀಡಿಂಗ್, ಅದರಲ್ಲಿ ಡೌಟೇ ಇಲ್ಲ. ಎರಡನೇದು ಥರ ಕೇರ್ಲೆಸ್ ಆ್ಯಟಿಟ್ಯೂಡ್ ಅಂತಾರಲ್ಲ, ಕೇರ್ಲೆಸ್ನೆಸ್ ಆ್ಯಟಿಟ್ಯೂಡು. ಅಂದರೆ ಓಕೆ, ನನಗೆ ಬರುತ್ತೆ ಗಾಡಿ ಓಡಿಸೋಕ್ಕೆ, ಗಾಡಿ ಚೆನ್ನಾಗಿದೆ, ನಾನು ತೊಗೊಂಡಿದ್ದೀನಿ, 15-20 ಲಕ್ಷ ಕೊಟ್ಟು ಓಡಿಸು, ಬ್ರೇಕ್ ಹಿಡಿದು ನಡೆಯುತ್ತೆ ಅಂತ. ಯು ಆರ್ ರಾಂಗ್ ಫ್ರೆಂಡ್ಸ್, ಆ ಥರ ಆಗಲ್ಲ. ಗಾಡಿಗಳಿಗೆ ನೀವು ಬ್ರೇಕ್ ಹೊಡೆದ್ರೆ ನೀವು ಯಾವ ಸ್ಪೀಡಲ್ಲಿ ಇರ್ತೀರೋ ಅದ್ರ ಮೇಲೆ ಅದು ಟೈಮ್ ತೊಗೊಳುತ್ತೆ ನಿಲ್ಲಕ್ಕೆ ಗಾಡಿ. ಸೊ ಗಾಡಿ ಏನು ಇಮಿಡಿಯೇಟಾಗಿ ನಿಲ್ಲಕ್ಕೆ ಅದು ಚಾನ್ಸೇ ಇಲ್ಲ, ಯಾವ ಗಾಡಿ ನಿಲ್ಲಲ್ಲ. ಯಾಕಂದರೆ ಮೊಮೆಂಟ್ 70 mph ಹೋಗುವಾಗ 250 ಅಡಿ ಬೇಕು ನಮ್ಗೆ ನಿಲ್ಲಕ್ಕೆ, ಗಾಡಿ ನಿಲ್ಲಕ್ಕೆ 50 mph ಹೋಗುವಾಗ 125 ಅಡಿ. ಆ ಥರ ಟಾಪ್ ಎಂಡ್ ಗಾಡಿ ಇದೆ, ಮರ್ಸಿಡೀಸ್ ಇದೆ, ವೋಲ್ವೋ ಇದೆ, BMW ಇದೆ, ನಿಲ್ಲುತ್ತೆ ಗಾಡಿ, ಕೇಳುತ್ತೆ, ಸೇವ್ ಮಾಡುತ್ತೆ. ಇಲ್ಲ ಪ್ಲೀಸ್, ಅದನ್ನ ತೆಗೆದಾಕ್ಬಿಡಿ ಮನಸ್ಸಿಂದ, ಏನೂ ಆಗಲ್ಲ. ಆ ಥರ ಅಂದರೆ ರಿಷಬ್ ಅಂತದ್ದು ಮರ್ಸಿಡೀಸ್ ಟಾಪ್ ಕ್ಲಾಸು, ಆಕ್ಸಿಡೆಂಟ್ ಆಯಿತು, ಸರ್ವೈವ್ ಆದರು, ಬಟ್ ಮೇಜರ್ ಇಂಜುರೀಸು. ಸೈರಸ್ ಮಿಸ್ತ್ರಿದು ಮರ್ಸಿಡೀಸು ಮೇಜರ್ ಆಕ್ಸಿಡೆಂಟ್ ಡೈಡ್. ಪ್ರಿನ್ಸಸ್ ಡಯಾನಾ ಎಡಂದು ಒನ್ ಆಫ್ ದ ಟಾಪ್ ಮೋಸ್ಟ್ ಸೆಕ್ಯೂರ್ಡ್ ಕಾರ್ ಅಂತ ಅವ್ರಿಗೆ ಕೊಟ್ಟಿದ್ದಿದ್ದು, ಅದೇ ಆಕ್ಸಿಡೆಂಟ್ ಆಗಿ ಶಿ ನೆವರ್ ಸರ್ವೈವ್ಡ್. ಸೊ ಕಾರಿಂದ ಉಳಿತೀವಿ ಅಂದರೆ ದಟ್ಸ್ ಅ ಮಿತ್ ಆ್ಯಕ್ಚುಲಿ. ಫಸ್ಟ್ ಥಿಂಗ್, ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. 4 ಜನ ಇದ್ದರೆ, 5 ಜನ ಇದ್ದರೆ ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಒಬ್ಬರೇ ಡ್ರೈವರ್ ಅಲ್ಲ. ನೋಡಿ ಇದರಲ್ಲಿ ವಾಟ್ ಇಟ್ ಈಸ್ ಶೋಯಿಂಗ್ ಈಸ್ ಈವನ್ ಡೆತ್ ಕ್ಯಾನ್ ವೆಯ್ಟ್ ಅಂತ. ಇಟ್ಸ್ ಸೋ ಆ್ಯಪ್ಟ್, ಅದಕ್ಕೆ ಈ ವಿಡಿಯೋ ಹಾಕಿದೆ ನಾನು. ಯಾಕಂದರೆ ಸೀಟ್ ಬೆಲ್ಟ್ ಕ್ಯಾನ್ ಸೇವ್ ಲೈಫ್ಸ್, ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಆಮೇಲೆ ಈ ವಿಡಿಯೋದಲ್ಲಿ ನೋಡಿ ನೀವು ಸ್ಪೀಡ್ ಡಿಸ್ಟೆನ್ಸು ಎಷ್ಟು ವಿಸಿಬಿಲಿಟಿ ಇದೆ ನೋಡಿ, ನಿಮಗೆ 40 km ಹೋಗುವಾಗ 100 degree ವಿಸಿಬಿಲಿಟಿ ಬರುತ್ತೆ. ಅದೇ ನೀವು ಆಮೇಲೆ 100 km ಹೋಗುವಾಗ ನಿಮಗೆ 45 degree, 130 ಬಂದಾಗ ಅದು ಎಷ್ಟು ನೇರ ಆಗಿಬಿಡುತ್ತೆ ಅಂದರೆ ಅವರಿಬ್ಬರು ನೀವು ಕಾಣೋದೇ ಇಲ್ಲ ಅಲ್ಲಿ ಓಡಾಡ್ತಿರೋರು. ಅಂದರೆ ಅರ್ಥ ಇಷ್ಟೇ ಫ್ರೆಂಡ್ಸ್, ಇದು ಜಾಸ್ತಿ ಸ್ಪೀಡ್ ಹೋಗ್ತಾ ಹೋಗ್ತಾ ನಿಮಗೆ ಕಣ್ಣು ವಿಸಿಬಿಲಿಟಿ ಕಮ್ಮಿ ಆಗುತ್ತೆ. ಬಿಕಾಸ್ ನೀವು ಆ ಸ್ಪೀಡಲ್ಲಿ ಇರ್ತೀರಾ, ನೀವೇನು ಗೇಜ್ ಮಾಡೋಕ್ಕಾಗಲ್ಲ. ಇಲ್ಲ ಏನಾದರೂ ಬೋರ್ಡ್ ಹಾಕಿದರೆ, ಇಲ್ಲೇನು ಹಂಪ್ ಇದೆ ಅಂತ ಹಾಕಿದರೆ, ಟರ್ನ್ ಇದೆ ಅಂತ ಹಾಕಿದರೆ ಏನೂ ಕಾಣಲ್ಲ ನಿಮಗೆ. ಆಮೇಲೆ ತುಂಬ ಸ್ಟ್ರೈನ್ ಆಗುತ್ತೆ. ಅಬ್ಸರ್ವ್ ಮಾಡಿಬೇಕಾದ್ರೆ 80 kilometer ಓಡಿಸ್ ನೋಡಿ ನೀವು, 2-3 hours ಕಂಟಿನ್ಯೂಸ್ ಆಗಿ ಓಡಿಸ್ಬೋದು, ಒಂಚೂರು ನಿಮಗೆ ಸ್ಟ್ರೈನ್ ಆಗಲ್ಲ. ಬಟ್ ನೀವು ಅದೇ 100ಅಲ್ಲಿ ಬರೀ 20 minutes ಓಡಿಸಿ ನಿಮಗೆ ತಲೆನೋವು ಬರೋದು, ಬಾಡಿಯೆಲ್ಲ ಸ್ಟ್ರೈನ್ ಆಗುತ್ತೆ, ತಲೆನೋವು ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ಬಿಕಾಸ್ ಯು ಆರ್ ಗೆಟಿಂಗ್ ಸ್ಟ್ರೈನ್. ಇಟ್ಸ್ ವೆರಿ ಸಿಂಪಲ್. ಇನ್ನೊಂದು ಬಂದು ಯಾವ ಲೇನ್ ಯೂಸ್ ಮಾಡಬೇಕು ಅಂತ ಎಷ್ಟೊಂದು ಜನ ಗೊತ್ತಿಲ್ಲ. ಈಗ 3 ಲೇನ್ ಇದೆ ಅಂತ ಇಟ್ಕೊಳ್ಳಿ, ಯಾವಾಗಲೂ ರೈಟ್ ಲೈನ್ ಇರುತ್ತಲ್ಲ ಅದು ಓನ್ಲಿ ಫಾರ್ ಓವರ್ಟೇಕಿಂಗ್. ಯಾರೋ ಮಧ್ಯದಲ್ಲಿ ಹೋಗ್ತಿರ್ತಾರೆ, ನೀವು ಓವರ್ಟೇಕ್ ಹೊಡ್ಕೊಂಡು ಮುಂದೆ ಹೋಗ್ಬೇಕಂದ್ರೆ ದೆನ್ ಓನ್ಲಿ ಯು ವಿಲ್ ಯೂಸ್ ದಟ್. ಆಲ್ವೇಸ್ ರೈಟ್ ಲೈನ್ನ ನಾವು ಫ್ರೀ ಇಟ್ಟಿರಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಟ್ರಾಫಿಕ್ ರೂಲ್ ಅದು. ನಾವೇನು ಮಾಡ್ತೀವಿ, ರೈಟ್ ಲೈನಲ್ಲಿ ಹಾಕ್ಕೊಂಡು ಸುಮ್ಮನೆ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಜನಗಳು. ದಯವಿಟ್ಟು ಸ್ಪೀಡ್ನ ಆದಷ್ಟು 80 km ಒಳಗಡೆ ಓಡ್ಸೋಕ್ಕೆ ಟ್ರೈ ಮಾಡಿ. ಇಂಡಿಯನ್ ರೋಡ್ಸು ರೋಡ್ಸ್ ಅನ್ನೋದಕ್ಕಿಂತ ಬೇರೆ ಡ್ರೈವರ್ಸ್ಗಳು ನಮ್ಮಲ್ಲಿ ಟ್ರೈನ್ ಆಗಿಲ್ಲ, ಅಂದರೆ ಆ ಥರ ಒಂದು ಟ್ರೈನಿಂಗ್ ಇರಲ್ಲ ಯಾರು. ನೋಡಿ ಈ ಆ್ಯಡಲ್ಲಿ ಇಬ್ಬರು, ಒಬ್ಬ ಸ್ಟ್ರೈಟ್ ಬರ್ತಿದ್ದಾನೆ, ಇನ್ನೊಬ್ಬ ಕ್ರಾಸ್ ರೋಡಲ್ಲಿ ಬಂದು ಅಡ್ಡ ಹಾಕಿದ್ದಾನೆ. ಇಲ್ಲಿ ಏನಾಗಿದೆ ಅಂದರೆ, ಇದು ಒಂಥರ ಅವನು ಆ್ಯಡ್ ಎಷ್ಟು ಜನ ತೆಗ್ದಿದ್ದಾನೆ ಅಂದರೆ ನಿಲ್ಲಿಸ್ಬಿಟ್ಟು ಆ್ಯಡ್ನ, ಕಾರ್ ಇನ್ನೂ ಮೊಮೆಂಟಮ್ಮಲ್ಲಿದೆ, ಬಟ್ ಅವ್ರ ಮನಸ್ಸು ಬಂದು ಮಾತಾಡೋ ರೀತಿ, ಒಬ್ಬರೊಬ್ಬರು ದೇ ಆರ್ ಆಸ್ಕಿಂಗ್ ಸಾರಿ. ಅವನು 120ರಲ್ಲಿದ್ದಾನೆ, ವೈಟ್ ಶರ್ಟ್ ಅವನು, ಗಾಡಿ ಇವನು ಚೆಕ್ ಶರ್ಟ್ ಅವನಂತಾನೆ. ದಯವಿಟ್ಟು ಸ್ಲೋ ಮಾಡು, ನನ್ನ ಮಗು ಹಿಂದ್ಗಡೆ ಇದೆ ಅಂತ ಹೇಳ್ತಾನೆ. ಬಟ್ ಫೈನ್ಲಿ ಇಟ್ ಈಸ್ ಟೂ ಲೇಟ್, ದೇ ಕಾನ್ ಡೂ ಎನಿಥಿಂಗ್. ಆಕ್ಸಿಡೆಂಟ್ ಆದಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಮೇಜರ್ ಆಕ್ಸಿಡೆಂಟ್ಸು ಮೇಜರ್ ಡೆತ್ಸ್ನ ಖಂಡಿತ ನಾವು ತಡಿಬೋದು. ಅಂದರೆ ಬಿ ಸ್ಲೋ, ಬಿ ಸ್ಟಡಿ, ಆರಾಮಾಗಿ ಹೋಗೋಣ ಅಷ್ಟೇ. ಆಮೇಲೆ ದಯವಿಟ್ಟು ಇನ್ನೊಂದು ಏನು ಸಜೆಷನ್ ಅಂದರೆ, ಪ್ಲೀಸ್ ರಾತ್ರಿ ಹೊತ್ತು ಗಾಡಿ ಓಡಿಸ್ಬೇಡಿ ಯಾರುವೆ. ರಾತ್ರಿ ಹೊತ್ತು ಆದಷ್ಟು 8-9 ಒಳಗಡೆ ಮುಗಿಸಿ. ಒಂದಿನ ನಿಮ್ಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಥವಾ ಒಂದಿನ ಟೂರಲ್ಲಿ ಎಕ್ಸ್ಟ್ರಾ ಇದಾಗುತ್ತೆ ಡ್ರೈವಿಂಗೇ, ಪರವಾಗಿಲ್ಲ. ಎಲ್ಲರೂ ಏನಂತಾರೆ ಅಂದರೆ, ನಂಗೆ ಖಾಲಿ ಇರುತ್ತೆ ನೈಟ್ ಕೂಡ ಹೋಗ್ತೀನಿ ಅಂತ. ನಿದ್ರೆ ಯಾರೂ ತಡೆಯೋಕ್ಕಾಗಲ್ಲ ಫ್ರೆಂಡ್ಸ್, ನಿದ್ರೆನ ಏನೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿದ್ರೆ ಬಂದರೆ ಆ ಇನೋವಾ ನೋಡಿದ್ರಲ್ಲ, ಇ ಎಸ್ ಬೀನ್ ಡ್ರೌಸಿ, ಅವನದಕ್ಕೆ ರೈಟ್ ಗೆಳೆದಿರೋದು
ದೆನ್ ದೆರ್ ವಾಸ್ ಅ ಮ್ಯಾಸಿವ್ ಆಕ್ಸಿಡೆಂಟು ಈಗ ರೀಸೆಂಟಾಗಿ ಆಗಿದ್ದು ಹುಣಸೂರು ಹತ್ರ. ಸೊ ದಯವಿಟ್ಟು ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ನಂಬರ್ ಒನ್, ನೋ ಓವರ್ ಸ್ಪೀಡಿಂಗ್. ಎರಡನೇದು ಬಂದು ಸೀಟ್ ಬೆಲ್ಟ್ಸ್ ಎಲ್ಲರೂ ಹಾಕ್ಕೊಳ್ಳಿ. ಮೂರನೇದು 80 ಕಿಲೋಮೀಟ್ರ್ ಒಳಗಡೆ ಹೋಗಿ. ನಾಲ್ಕನೇದು ನೈಟ್ ಡ್ರೈವಿಂಗ್ ಬೇಡ. ಐದನೇದು ನಿಮ್ಗೆ ಗೊತ್ತೇ ಗೊತ್ತಿದೆ, ನಾನು ಹೇಳಲ್ಲ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಏನಕ್ಕೆ ಈ ವಿಡಿಯೋಸ್ಗಳು ಹಾಕಿದ್ದೀನಿ ಅಂದರೆ ನೋಡಿ, ಹಿಂದ್ಗಡೆ ಅವರು ಯೂಶ್ವಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಲ್ಲ, ಬಟ್ ನಿಮ್ಗೆ ಅದ್ರದ್ದು ಇಂಪ್ಯಾಕ್ಟ್ ನೋಡಿ, ದೇ ವಿಲ್ ಬಿ ಥ್ರೋನ್ ಔಟ್. ಈವನ್ ಇನೋವಾದಲ್ಲಿ ನೋಡಿದ್ರೆ ನೀವು ಫಸ್ಟ್ ವಿಡಿಯೋ ತೆಗೆದು ಎಸ್ಬಿಡುತ್ತೆ ಅದು ಆಕ್ಸಿಡೆಂಟ್ ಆದ ತಕ್ಷಣ. ಹಿಂದ್ಗಡೆ ಅವರು ಸೀಟ್ ಬೆಲ್ಟ್ ಹಾಕ್ಕೊಳ್ಳಬೇಕು, ಎಲ್ಲರೂ ಹಾಕೋಬೇಕು ಸೀಟ್ ಬೆಲ್ಟು. ಎಲ್ಲ ಹಾಕೊಂಡಷ್ಟು, ಯಾಕಂದರೆ ಒಬ್ರು ಹಾಕ್ಕೊಳ್ಳಿಲ್ಲ ಅಂದರೆ ಅವ್ನು ಯಾರು ಹಾಕ್ಕೊಂಡಿರಲ್ವೋ ಅವನು ಇವ್ ಬಿಕಮೇ ಬಾಂಬ್ ಥರ ಆಗೋಗ್ತಾನೆ. ಅವನು ಆ ಮೊಮೆಂಟಮ್ಗೆ ಇಂಪ್ಯಾಕ್ಟ್ ಹಿಂಗಾಗಿರುತ್ತೆ ಅಂದರೆ ಅವ್ನು ಪಕ್ಕದವ್ರ ಮೇಲೆ ಬಿದ್ದರೆ ಕತ್ಮೂಳೆ ಮುರಿದು ಈ ವಿಲ್ ಡೈ ದೇರ್ ಓನ್ಲಿ. ಇಟ್ಸ್ ವೆರಿ ಸಿಂಪಲ್ ಇದದು, ಅದರಲ್ಲೇನು ನಿಮಗೆ ಡೌಟೇ ಬೇಡ. ಸೊ ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್.